ನನ್ನ ಹೆಸರು ಸಾತ್ವೀರಪ್ಪ ರಾಚಪ್ಪ ವಾರದ್. ನಾನು ಗ್ರಾಮ ಪಂಚಾಯತ್ ಸದಸ್ಯನಾಗಿರ್ತೀನಿ. ಈಗ ಬುಡ್ಡೆ ಸಾಹ್ ಬಲಗಲಿ ಅವರು ದಳವಾಯಿ ಅವರು ಏನು ಮಾಡ್ಯಾರಲೇ ಈಗ ಆ ವಾರ್ಡಿನ ಮೆಂಬರ್ನ ನಾನೇ ಇದ್ರೆ ಅವಾಗ ಇಲ್ಲಿವರೆಗೆ ತಿಳುವಳಿಕೆ ಹೇಳ್ಕೊತ ಬಂದಿವ್ರಿ 3 ವರ್ಷ ಆಗ್ತದೆ. ಆದ್ರೂ ಜೊತೆಗೆ ಅವ್ನು ಏನು ಮಾಡ್ತಾನಪ್ಪ ಅಂದ್ರೆ ಅದೇ ಬರೇ ಅಪವಾದ ಮಾಡಿದ್ರು ಪಂಚಾಯತ್ನಲ್ಲಿ. ಇದನ್ನು ಬಿಟ್ಟರೆ ಮತ್ತೊಂದು ಏನೂ ಇಲ್ಲ. ನಾನು ನಾವು ಒಂದರ ಯಾಕಾಗಲಿ ಯಾವ್ದು ಅಪವಾದ ಮಾಡ್ತಿಲ್ಲ, ಅದನ್ನೊಂದು ಬಯಲಿಗೆ ತುಂಬ ಅಂತ ಹೇಳಿದ್ರು. ಅಕ್ರಮ ಯಾವ್ದೈತಿ ಅದನ್ನ ಬಯಲಿಗೆ ತುಂಬ ಅಂದರು. ಆದ್ರೂ ಇನ್ನೋರಿಗಾದ್ರೂ ಅವ್ನು ಮಾಡಿಲ್ಲ ಆ ಕೆಲಸ. ಅವನು ಬರೀ ಹೇಳೋದು ಅಷ್ಟ ಮಾಡ್ತಾನ್ರಿ, ಯಾವ ಏನು ಮಾಡಿಲ್ಲ ರೀ. ಇನ್ನೋರಿಗಾದ್ರೂ ಅವನ ನಮ್ಮ ಅಕ್ರಮ ಅಂತ ನಾವು ಮಾಡೇ. ಆದ ಕಾರಣ ರೀ ನಾವೇನು ಮಾಡಿವ್ರಿ, ಗ್ರಾಮ ಸುಧಾರಣೆ ಆಯೋಗದಿಂದ ಸ್ವಚ್ಛ ಗ್ರಾಮ ಯೋಜನೆ ಹಾಕೊಂಡಿವ್ರು. ನಾವು ಎಲ್ಲ ಮೆಂಬರ್ಗಳು ಅಧ್ಯಕ್ಷರೇ ಎಲ್ಲರೂ ಕೂಡಿಕೊಂಡ್ರು. ಆ ಟೈಮ್ದಾಗ ನಾವು ಎಲ್ಲರೂ ಕೂಡ ನಿಂತು ಮಾಡಿಸೋ ಟೈಮ್ನಾಗ ಈಗ ಸರ್ವಸಾಧಾರಣ ಒಂದು 50 ಮನೆ ಮುಂದೆ ಎಲ್ಲ ಕೆಲಸ ಮಾಡಿವ್ರೆ ಅಲ್ರಿ. ಇವಂದು ಏನಾಗೈತ್ರಿ ಅಂದ್ರೆ ರೀ, ಈಗ ಒಂದು ಗಟ್ರಕ್ಕೆ ಒಂದು ಅವ್ರಿಗೊಂದು ಬೌಂಡ್ರಿ ಕೊಟ್ಟಿವ್ರಿ ನಾವು ಆ ಏರಿಯಾದಾಗ ರೀ, 5ನೇ ವಾರ್ಡ್ನೇ ಏರಿಯಾದಾಗ ರೀ ಕೊಟ್ಟರೆ ಎಲ್ಲರೂ ಗಟ್ರ ಹಚ್ಚಕಡೆ ಏನು ಬೇಕೆಲ್ಲ ಮಾಡ್ಕೊಂಡಾರ್ರಿ. ಈಗ ಜಲ ಜೀವನ್ ಮಿಷನ್ ಅಂತ ಹೇಳ್ಚಂದ ಒಂದು ನಳಿ ಬಂದೈತ್ರಿ ನಮ್ಮಲ್ಲಿ, ನಳ ಬಂದೈತ್ರಿ. ಅದನ್ನೇನು ಮಾಡ್ಯಾನ್ರಿ ಅವ ನಾಣ್ಯಾರ ಕೇಳೋದ್ರ ತೆಗಿಸಿಂದ ಗಟ್ರಿ ಹಿಚ್ಚಿಕಡೆ ಹಾಕೊಂಡ್ರಿ ಅವ್ನು ರೋಡ್ ಕಡೆ. ಈಗ ಅವ್ನು ಮನೆ ಮುಂದಿನ ಮರ ಕಡ್ದಿದ್ದಾವಂಗ ಒಂದು ಸ್ವಲ್ಪ ಸಮಸ್ಯೆ ಆಗೈತ ತಾವು ಹೇಳ್ತಾನ್ರಿ. ಆ ಮರದಿಂದ ರೀ ಮಾಣ್ಯ ಸಿದ್ದಾಪುರ ಸ್ಕೂಲ್ ವ್ಯಾನ್ ಬಸ್ಸಿನಿಂದ ಯಾರಂದ್ರೆ ಈರಣ್ಣ ಕಂಬಾರ ಅವ್ರ ಮೊಮ್ಮಗಾರಿ ಇಳದು ಹೋಗೋ ಮುಂದ್ರೆ ಒಬ್ಬ ಬೈಕ್ನ ಬಂದು ಕುದಿಸಿ ಅವತ್ತು ಏನೋ ಟೈಮ್ ಸರಳ್ರಿ ಅಚಾನಕ ಹುಡುಗ ಉಳಿತ್ರಿ ಹುಡುಗ್ರಿ. ಇಂಥ ಗಿಡಗಳ ಸಂಬಂಧ ರೀ ಈ ಆ ಪರಿಸ್ಥಿತಿನ ಡೈಲಿ ಅಲ್ಲೇ ಆಗ್ಬೇಕಂದ್ರಿ. ಆ ಪರಿಸ್ಥಿತಿ ನೋಡಿದ ನನಗೇನು ಅನಿಸ್ತದೆ ಅಂದ್ರೆ ಇನ್ನು ಗಿಡಗಳೆಲ್ಲ ಸ್ವಚ್ಛ ಮಾಡಿ ಅಂದ್ರೆ ರೋಡ್ ಹಿಂಗೆ ಎಲ್ಲರಿಗೂ ಹೆಂಗ್ರೆ ಅದ್ರ ಸಂಬಂಧ ತೆಗಿಸಿದ ಏನ್ ಮಾಡಿದ್ರು ನಾವು ಪ್ರತಿಯೊಬ್ಬರು ಮನೆ ಮುಂದೆ ಗಿಡ ನೆಟ್ಟಿದ್ದಾರೆ. ಪ್ರತಿಯೊಬ್ಬರು ಮನೆ ಮುಂದೆ ಎಲ್ಲ ಗಿಡಗಳು ತೆಗೆದಿವ್ರಿ. ನಾವು ಅಲ್ಲಿ ಸಮಸ್ಯೆ ಆಗ್ತದೆ, ಸಮಸ್ಯೆ ಆದ್ರೆ ಅದು ಒಂದ ಟೊಂಗೆ ತೆಗೆದ್ರೆ ಅದು ಹೋಗುವಂಗಿದ್ದಿಲ್ಲ. ಒಂದ್ ಸ್ವಲ್ಪ ಹೇಳ್ತಾರೆ ಸಣ್ಣ ಗಿಡ ಇರ್ತದೆ, ದೊಡ್ಡದು ಇದ್ದಿದ್ದಿಲ್ಲ. ಅದನ್ನ ಏನ್ ಮಾಡಿದ್ರು ನಾವ್ರಿ, ಅದನ್ನ ತೆಗೆದ್ರೆ ಸಮಸ್ಯೆ ಬಗ್ಗೆ ಇರ್ತಿರ್ಲಿಲ್ಲ ಅಂತ ಹೇಳಿ ತೆಗೆದಿವ್ರಿ. ಇಷ್ಟ ರೀ, ಅದಕ್ಕಾಗಿ ಅವ್ನು ಏನ್ ಮಾಡಿದ್ರಿ, ಒಂದ್ ಸ್ವಲ್ಪ ದಣಿ ಮಾಡಿದ್ರಿ. ದಣಿ ಮಾಡಿದ ಕೂಡಲೇ ಇಲ್ಲಿ ಬಂದಿದ್ದೆ. ಈ ಏನೋ ಒಮ್ಮೆ ಪ್ರಕರಣ ದಾಖಲು ಮಾಡ್ತೀರಿ, ಏನು ಮಾಡ್ತೀರಿ? ಈಗ ಪ್ರಕರಣ ದಾಖಲೆ ಮಾಡಬೇಕು ಅವನ ಮೇಲೆ. ಅವನ ಮೇಲೆ ನಾವು ಪ್ರಕರಣ ದಾಖಲೆ ಮಾಡಬೇಕು ರೀ ಸರ್. ಏನಂತ ಯಾವ ವಿಷಯ? ಈಗ ನೋಡ್ರಿ, ಅವ ಪ್ರತಿಯೊಂದು ಸಲ ನಮ್ಮ ಪಂಚಾಯತಿಗೆ ಬಂದ್ರೆ, ಈಗ ನಾವು 3 ವರ್ಷ ಆದ್ರೆ ಬಂದ್ರೆ ಪ್ರತಿಯೊಂದು ವಿಷಯಕ್ಕೂ ರೀ ಒಟ್ಟ ಯಾವುದೋ ಸಂಬಂಧ ಇರೋ ವಿಷಯಕ್ಕೂ ಬಂದ ನಮ್ಮಂತೇಳಿ ಅವನು ದನಿ ಮಾಡ್ತಾನೆ. ಯಾವುದೋ ವಿಷಯ ಇದಾ ತನಗಿಲ್ಲ, ಎಲ್ಲ ವಿಷಯಕ್ಕೆ ಬರ್ತಾನ್ರಿ. ಯಾವುದೋ ಅವನು ಇದನ್ನೇ ಇಲ್ಲ ಪ್ರೂಫ್. ಈಗ ರೀ ಇವನಂತೂ ತೋರ್ಸ್ಯಾರ್ರಿ, ನೀವು ನೋಡೋದಿರಿ. ಈಗ ರೀ ಈಗ ಅಂದ್ರೆ ಏನಾಗೈತೆ ಅಂದ್ರೆ ರೀ, ಅವ ಬಂದ್ರಿ ಫಸ್ಟಿಗೆ ಅವ್ರ ಅಕ್ಕನ ಹೆಸರಲ್ಲಿ ಒಂದು ಶೌಚಾಲಯ ಕಟ್ಟಿಸ್ತಾನೆ. ಆ ನಂತರ ಏನು ಮಾಡ್ಯಾನ್ರಿ, ಅವ್ರ ಅಪ್ಪನ ಹೆಸರಲ್ಲಿ ಒಂದು ಫೈಲ್ ಮಾಡ್ಯಾನ್ರಿ, ಅದ ಪೈಕಣಿ ಮೇಲೆ ಬಿಲ್ ಹಾಕಿಕೊಡೋದು ಹೇಳಾಕೈತಂತ. ಮತ್ತು ಅವ್ರ ಅವನ ಹೆಸರಲ್ಲಿ ಬಂದ್ರಿ, ಒಂದ ಪೈಕಣಿ ಮೇಲೆ 3 ಬಿಲ್ ಹಾಕಿಕೊಡಕ್ಕೆ ಆಕೈತಂತ್ರಿ. ನಮಗೂ ಕಾನೂರು ಬಾಯರ್ ಆಕೈತೆ, ನಮಗೆ ಬರ್ತೈತೆ, ನಾವು ಅದನ್ನು ಹಾಕಿಕೊಡ್ತೀವಿ. ಈಗ ಅದನ್ನು ಹಾಕಿ ಕೊಡಲಾರ ಈ ರೀತಿ ಮಾಡೋದನ್ನ ನೀವು ತಾವು ಹೇಳ್ತೀರಿ, ತಮ್ಮ ಆರೋಪ ಏನ್ರಿ? ಅವ್ನು ಮಾಡೋ ಅವ ಹೇಳಿದಂಥ ಕೆಲಸ ಮಾಡಲಾರಕ್ಕೆ ನಿಮ್ಗೆ ಈ ರೀತಿ ಮಾಡೋದು ತಾವು ಹೇಳ್ತೀರಿ. ಈಗ ಇನ್ನೂ ಒಂದು ನನ್ನ ಅಂತಿಲ್ಲ ಒಂದು ಹೇಳ್ಯಾನ್ರಿ, ಅವ್ನು ಬಂದ್ರೆ ಇನ್ನೂ ಒಂದು ಡೈರೆಕ್ಟ್ ಮೆಂಬರ್ ಅಧ್ಯಕ್ಷ ಮೆಂಬರ್ನ ಕೇಳಿದ್ರೆ ಅವ್ರಿ, ಅವ ಒಂದು ದನ ಕಟ್ತಾನ್ರಿ ಅಲ್ಲಿ ಕೆರೆಗೆ ಹೆಚ್ಚಿರಿ. ಆ ಕೆರೆಗೆ ಹೆಚ್ಚಿ ದನ ಕಟ್ಟುವಂತೇಳಿ ಅದನ್ನು ನಮ್ಮ ಅಕ್ಕನಿಸಲ್ಲಿ ಉತ್ತಾರ ಮಾಡಿಕೊಡ್ರಿ ಅಂತ ನನ್ನ ಅಂತಿಲ್ಲಿ ಬಂದ್ರೆ ಅಂದ್ರೆ. ಬಂದ ಟೈಮ್ನ ನಾ ಏನು ಹೇಳಿದ್ರೆ, ಈಗ ಸದ್ಯಕ್ಕೆ ಅಕ್ರಮ ಸಕ್ರಮ ಇಲ್ಲಪ್ಪ, ಅಕ್ರಮ ಸಕ್ರಮ ಯಾವಾಗ ಬರ್ತಾವಲ್ಲ ಅವಾಗ ಮಾಡೋಣ, ಈಗಂತೂ ಯಾವಾಗ ಮಾಡಿಲ್ಲ, ಇನ್ನು ಮಾಡಂಗಿಲ್ಲ ಈಗ ಸದ್ಯಕ್ಕೆ ಅಂತ ನಾ ಹೇಳಿ ಕಳಿಸಿದ್ದೀನಿ. ಅದನ್ನ ಇವನ್ನೆಲ್ಲ ನಾವು ಮಾಡಿ ಕೊಡ್ಲಾರ್ದಕ್ಕಾಗಿ ಅವನ್ನೆಲ್ಲ ಕೂಡ ಏನು ಮಾಡ್ಯಾರೆ, ಇದನ್ನ ಇವತ್ತು ಇದನ್ನ ಪರಿಶೀಲಿಸಿ.